ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಸಿಂಪಲ್ಲಾಗಿ ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತೀನಿ. ಅದ್ಯಾವುದು ಅಂದರೆ ರವೆ ಇಡ್ಲಿ ಜೊತೆಯಲ್ಲಿ ರವೆ ವಡೆ ಹಾಗೆ ಹೋಟೆಲ್ ಸ್ಟೈಲ್ನ ಸಾಂಬಾರು. ಜಸ್ಟ್ ಅರ್ಧ ಗಂಟೆಯಲ್ಲಿ ಈ ಮೂರು ಐಟಮ್ಸನ್ನು ಮಾಡಿಬಿಡಬಹುದು. ತುಂಬಾ ಸುಲಭ, ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಕಂಪ್ಲೀಟ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಇದು. ನೋಡ್ತಿದ್ದೀರಾ ಅನ್ಸುತ್ತೆ, ರವೆ ಇಡ್ಲಿ ಹಾಗೆ ರವೆ ವಡೆ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಕೂಡ ಇದೇ ರೀತಿ ಅರ್ಧ ಗಂಟೆಯಲ್ಲಿ ಈ ಮೂರು ಐಟಮ್ಸನ್ನು ಹೇಗೆ ಮಾಡೋದು ಅಂತ ತಿಳ್ಕೊಬೇಕು ಅನ್ನೋ ಆಸೆ ಇದ್ದರೆ ಕಂಪ್ಲೀಟಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಇದನ್ನು ನೋಡಿ. ವಡೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಟೇಸ್ಟು ನಾರ್ಮಲ್ ಉದ್ದಿನ ವಡೆ ಥರ ಇರೋದಿಲ್ಲ, ಮದ್ದೂರ ವಡೆ ಟೇಸ್ಟು ಬರುತ್ತೆ. ಆದರೆ ಸಾಂಬಾರು ಇಡ್ಲಿ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಕಾಂಬಿನೇಷನ್ನು ಈ ರವೆ ವಡೆ. ಇನ್ಸ್ಟಂಟಾಗಿ ವಡೆ ತಿನ್ನಬೇಕು ಅನಿಸಿದಾಗ ಇಡ್ಲಿ ಜೊತೆಯಲ್ಲಿ ಈ ರೀತಿ ಮಾಡ್ಕೋಬಹುದು. ನಾನು ಈ ವಿಡಿಯೋದಲ್ಲಿ ಮೂರು ರೆಸಿಪಿಗಳನ್ನ ಸಪ್ರೇಟ್ ಸಪ್ರೇಟಾಗಿ ತೋರಿಸ್ತಿದ್ದೀನಿ. ಆದರೆ ಅರ್ಧ ಗಂಟೆ ಸಮಯದಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಅರ್ಧ ಗಂಟೆಯಲ್ಲಿ ಹೋಟೆಲ್ ಸ್ಟೈಲ್ನ ಸಾಂಬಾರು ಹಾಗೆ ರವೆ ಇಡ್ಲಿ ಜೊತೆಯಲ್ಲಿ ರವೆ ವಡೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ರವೆ ವಡೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ನೆನೆಸಿಟ್ಕೋತೀನಿ. ಅದಕ್ಕೆ ನಾನಿಲ್ಲಿ ಸುಮಾರು 1¼ ಕಪ್ಪಿನಷ್ಟು ರವೆ ತೊಗೋತಿದ್ದೀನಿ, ಬಾಂಬೆ ರವೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1¼ ಕಪ್ಪಿನಷ್ಟೇ ಮೊಸರನ್ನ ಹಾಕೋತಿದ್ದೀನಿ. ಇದಕ್ಕೆ ಜಸ್ಟ್ 1 ಕಪ್ ಹಾಕ್ಕೊಂಡ್ರೆ ಸಾಕು, ಏನಾದರೂ ಜಾಸ್ತಿ ಮೊಸರಿದ್ರೆ ಹಾಕ್ಕೊಳ್ಳಿ, ಇಲ್ಲದಿದ್ರೆ 1 ಕಪ್ ಅಂತೂ ಮಿನಿಮಮ್ಮಾಗಿ ಹಾಕೋಬೇಕಾಗತ್ತೆ. ನಂತರ ಉಪ್ಪನ್ನು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಈ ಹದಕ್ಕೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು, ತುಂಬ ನೀರಾಗೂ ಬೇಡ, ಹಾಗೆ ತುಂಬ ಗಟ್ಟಿಯಾಗೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಾರ್ಮಲ್ಲಾಗಿ ಗಟ್ಟಿಯಾಗಿರುವಂಥ ಇಡ್ಲಿ ಹಿಟ್ಟು ಅಥವಾ ವಡೆ ಹಿಟ್ಟಿರುತ್ತಲ್ವ, ಆ ರೀತಿ ಮಾಡ್ಕೊಂಡ್ರೆ ಸಾಕು. ಇದು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು, ಒಂದು 10-15 ನಿಮಿಷ. ಅಷ್ಟರಲ್ಲಿ ನಾವು ರವೆ ಇಡ್ಲಿಗೆ ಹುರ್ಕೊಂಬಿಡಬೇಕು. ಅದನ್ನು ನಾನು ನೆಕ್ಸ್ಟ್ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟಾಗಿ ವಡೆ ರೆಸಿಪಿನ ಫಸ್ಟ್ ಶೇರ್ ಮಾಡಿಬಿಡ್ತೀನಿ, ನಂತರ ನಾನು ರವೆ ಇಡ್ಲಿ ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಕೈಯಿಂದ ಒಮ್ಮೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಈ ರೀತಿ ಗಟ್ಟಿಯಾಗಿ ಇರಬೇಕು, ತುಂಬ ಗಟ್ಟಿನೂ ಬೇಡ, ಹಾಗಂತ ಸ್ವಲ್ಪ ಮುಟ್ಟಿದ್ರೆ ಮೃದುವಾಗಿರಬೇಕು, ಇಷ್ಟು ಗಟ್ಟಿ ಇದ್ದರೆ ಸಾಕು. ಕೈಯಲ್ಲಿ 1 ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು ರವೆ ಇಡ್ಲಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಅದು ವಿಡಿಯೋ ಆಮೇಲೆ ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ, ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫಸ್ಟ್ ವಡಾ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಇವಾಗ ಇದು ನೆಂದಿದ್ದಾಗಿದೆ, 15 ನಿಮಿಷ ನೆನೆಸಿದ್ದೀನಿ. ಚೆನ್ನಾಗಿ ನೋಡಿ ಮೆತ್ತಗಾಗಿದೆ. ಸ್ವಲ್ಪ ನೀರೇನಾದರೂ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಹಾಕೋಬೋದು, ಹಿಂಗೆ 2-3 ಸ್ಪೂನ್ನಷ್ಟು. ಆದರೆ ನನಗೆ ಇಲ್ಲಿ ನೀರೇನು ಅವಶ್ಯಕತೆ ಇಲ್ಲ. ಇವಾಗ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಹಾಕೋತಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹೆಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಶುಂಠಿ ಕೂಡ ಹೆಚ್ಚಿಕೊಂಡು ಹಾಕೋಬೋದು, ಹಾಗೆ ಕಾಯಿ ತುರಿ ಕೂಡ ಹಾಕೋಬಹುದು, ಚಿಕ್ಕದಾಗಿ ಹೆಚ್ಚಿಕೊಂಡು ಕಾಯಿ ತೆಂಗಿನಕಾಯಿನೂ ಹಾಕೋಬಹುದು. ಅದೆರಡನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ನಂತರ ಇನ್ನೇನು ವಡೆ ಮಾಡ್ತಿದ್ದೀವಿ ಅನ್ನೋ ಟೈಮಲ್ಲಿ ಒಂದು 1/2 ಸ್ಪೂನ್ನಷ್ಟು ಸೋಡಾ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಿಂದ ಕಲಸ್ಕೋಬೇಕು. ಸೋಡಾ ಪುಡಿ ಆ್ಯಕ್ಟಿವೇಟ್ ಆಗಲಿ ಅನ್ನೋ ಕಾರಣಕ್ಕೆ 1 ಸ್ಪೂನು ನೀರನ್ನು ಈ ರೀತಿ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವಿಲ್ಲಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ವಡೆ ಅಷ್ಟು ಹಗುರವಾಗಿ ತುಂಬಾ ಕ್ರಿಸ್ಪಿಯಾಗಿ ಬರ್ತಾ ಹೋಗುತ್ತೆ. ನಾನಿಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಮಿಕ್ಸ್ ಮಾಡಬೇಕು ಅಂತ. ಒಮ್ಮೆ ನಾರ್ಮಲ್ಲಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆ ನಂತರ ಕೈಯಿಂದನೇ ಸ್ವಲ್ಪ ನಮ್ಮ ಕೈಯ ಶಾಖ ಎಲ್ಲ ಹತ್ತಬೇಕು, ಪ್ಲಫಿ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಆವಾಗ ಚೆನ್ನಾಗಿ ಹಿಟ್ಟು ಕೂಡ ಮೆತ್ತಗಾಗುತ್ತೆ, ಹಾಗೆ ಪ್ಲಫಿ ಆಗುತ್ತೆ. ಈ ರೀತಿ ಒಂದು 2 ನಿಮಿಷ ಮಾಡಿಕೊಂಡು ನೆಕ್ಸ್ಟ್ ವಡೆ ಯಾವ ರೀತಿ ರೌಂಡಾಗಿ ನೀಟಾಗಿ ಹಾಕೋಬೇಕು ಅಂತ ತೋರಿಸ್ತೀನಿ ನೋಡಿ. ಎರಡೂ ಕೈಗಳಿಗೂ ನೀಟಾಗಿ ನೀರನ್ನು ಅದ್ಕೋಬೇಕಾಗುತ್ತೆ. ವಡೆ ಮಾಡುವಾಗ ಮೊದಲು ಬಲಗೈಯಲ್ಲಿ ಹಿಟ್ಟನ್ನು ತೊಗೊಂಡು ಈ ರೀತಿ ರೌಂಡ್ ಮಾಡಿಕೊಂಡು ಎಡಗೈಗೆ ಶಿಫ್ಟ್ ಮಾಡಿಕೊಂಡು ಮಧ್ಯದಲ್ಲಿ ಹೋಲ್ ಮಾಡ್ಕೋಬೇಕು. ಆವಾಗ ಪರ್ಫೆಕ್ಟಾಗಿ ಶೇಪ್ ಬರುತ್ತೆ. ಇದನ್ನು ಮತ್ತೆ ಬಲಗೈಗೆ ಶಿಫ್ಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಬಿಟ್ಟರೆ ಪರ್ಫೆಕ್ಟಾದ ವಡೆ ಬರುತ್ತೆ. ಇವಾಗ ತೋರಿಸ್ತೀನಿ ನೋಡಿ, ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಇದು ಕಂಪ್ಲೀಟಾಗಿ ಕಾದಿರಬಾರ್ದು, ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಸ್ಟಾರ್ಟಿಂಗು. ಈ ರೀತಿ ಎಲ್ಲ ವಡೆಗಳನ್ನೂ ಹಾಕೋತಾ ಇದ್ದೀನಿ. ಬಾಂಡ್ಲಿಗೆ ಎಷ್ಟು ವಡೆ ಹಿಡ್ಸುತ್ತೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ವಿಡಿಯೋ ಶೂಟ್ ಮಾಡೋ ಪರ್ಪಸ್ಗಾಗಿ ಜಸ್ಟ್ 3 ವಡೆನ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಆ ನಂತರ 4, 5 ಈ ರೀತಿ ಹಾಕ್ಕೊಳ್ತಾ ಫ್ರೈ ಮಾಡ್ಕೊಂಡಿದ್ದೀನಿ. ಶೇಪ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಎಡಗೈಯಲ್ಲಿ ಹಾಕ್ಕೊಂಡು ನಂತರ ಬಲಗೈಗೆ ಶಿಫ್ಟ್ ಮಾಡಿಕೊಂಡು ಈ ವಡೆನ ಹಾಕೋದ್ರಿಂದ ತುಂಬ ಪರ್ಫೆಕ್ಟಾದ ಶೇಪ್ ಬರುತ್ತೆ.
ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾನು ಕರಿತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಎಲ್ಲ ಆಗಿರುತ್ತೆ, ಒಳಗಡೆ ಎಲ್ಲ ಹಾಗೇನೇ ಇರುತ್ತೆ, ಹಿಟ್ಟಿಟ್ಟು ಹಸಿಯಾಗಿರುತ್ತೆ. ಹಾಗಾಗಿ ಸಿಮ್ ಅಥವಾ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಇದನ್ನು ಕರ್ಕೋಬೇಕಾಗುತ್ತೆ. ಇದು ಸ್ವಲ್ಪ ನಾರ್ಮಲ್ ಉದ್ದಿನ ವಡೆಕ್ಕಿಂತ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಈ ರೀತಿ ಗೋಲ್ಡನ್ ಫ್ರೈ ಆಗೋದಕ್ಕೆ. ಇವಾಗ ವಡೆಗಳು ಅದರಲ್ಲೂ ಇನ್ಸ್ಟಂಟ್ ರವಾ ವಡೆ ರೆಡಿ ಆಯಿತು. ಇವಾಗ ರವೆ ಇಡ್ಲಿ ಮಾಡ್ಕೊಳ್ಳೋಣ. ದಿಢೀರ್ ರವೆ ಇಡ್ಲಿ ಮಾಡೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಟ್ಪಟ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೋತಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಆಪ್ಷನಲ್ಲು, ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ಕಡಲೆಬೇಳೆ ಮಾತ್ರನೂ ಹಾಕೋಬಹುದು, ಅದು ನಿಮ್ಮ ರುಚಿಗೆ ಬಿಟ್ಟಿದ್ದು. ನಂತರ ಇದೆಲ್ಲದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಕಡಲೆಬೇಳೆ ಉದ್ದಿನಬೇಳೆ. ಇವಾಗ ಇದು ಚೆನ್ನಾಗಿ ಕೆಂಪಗಾಗಿದೆ. ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನ ನೀರೆಲ್ಲ ಹೋಗೋವರೆಗೂ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ಆ ನಂತರ ಹಸಿ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತಾರಲ್ವ, ಅದನ್ನು ನನ್ನಲ್ಲಿ 3 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೇನಾದರೂ ಕಮ್ಮಿ ಪ್ರಮಾಣದಲ್ಲಿ ಬೇಕು ಅಂದರೆ ಕಮ್ಮಿ ಕೂಡ ಹಾಕೋಬಹುದು. ನಾನಿಲ್ಲಿ 3 ಲೋಟದಷ್ಟು ಬಾಂಬೆ ರವೆನ ಹಾಕ್ಕೊಂಡಿದ್ದೀನಿ. ಇದನ್ನು ರೋಸ್ಟ್ ಮಾಡೋದು ಅಥವಾ ಹುರಿಯೋದು ಯಾವುದೂ ಅವಶ್ಯಕತೆ ಇಲ್ಲ, ಹಾಗೆಯೇ ಡೈರೆಕ್ಟ್ ಹಾಕ್ಕೊಂಡು ಈವಾಗ ಇದನ್ನು ಹುರ್ಕೋಬೇಕಾಗುತ್ತೆ. ಫ್ಲೇಮನ್ನು ಮೀಡಿಯಮ್ ಅಥವಾ ಸಿಮ್ಮಲ್ಲಿ ಇಟ್ಕೊಳ್ಳಿ. ನೀವೇನಾದರೂ ಕಂಪ್ಲೀಟಾಗಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಹುರಿತೀವಿ ಅನ್ನೋದಾದರೆ ಒಂದು ನಿಮಿಷನೂ ಕೈ ಬಿಡದೆ ನೀಟಾಗಿ ಹುರ್ಕೊಳ್ಳಿ. ಎಲ್ಲ ಈವನ್ ಆಗಿ ಒಂದು 2 ನಿಮಿಷ ಹುರಿದ್ರೆ ಸಾಕು, ತುಂಬ ರೋಸ್ಟ್ ಆಗಬೇಕು. ಉಪ್ಪಿಟ್ಟಿಗೆಲ್ಲ ಹುರಿತೀವಲ್ವ, ಆ ರೀತಿ ಆಗಬೇಕು ಅಂತಿಲ್ಲ. ಜಸ್ಟ್ ಒಮ್ಮೆ ಮಿಕ್ಸಾಗಿ ಲೈಟಾಗಿ ರೋಸ್ಟ್ ಆದರೆ ಸಾಕು. ಇವಾಗ ಇದು ಆಗಿದೆ, ರವೆ ಚೆನ್ನಾಗಿ ಹುರಿದಿದ್ದೀನಿ. ಒಂದು 2 ನಿಮಿಷ ಇದು ತಣ್ಣಗಾಗೋದಕ್ಕೆ ಬಿಡೋಣ. ಆ ನಂತರ ನಾನಿಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಸಬ್ಬಸ್ಗೆ ಸೊಪ್ಪನ್ನು ಬಳಸ್ತಿದ್ದೀನಿ. ಸಬ್ಬಸ್ಗೆ ಸೊಪ್ಪು ಬದಲಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು. ಸಬ್ಬಸ್ಗೆ ಸೊಪ್ಪು ಇದ್ದರೆ ಇದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಸಾಕಾಗುತ್ತೆ. ಚೆನ್ನಾಗಿ ಇದು ಕೂಡ ಬಾಂಡ್ಲಿಗೆ ಹಾಕ್ಕೊಂಡು ಆಫ್ ಮಾಡಿದ್ದೀನಿ ನಾನು ಆಲ್ರೆಡಿ ಗ್ಯಾಸ್ ಸ್ಟೌವನ್ನು. ಜಸ್ಟ್ ಒಮ್ಮೆ ಮಿಕ್ಸ್ ಮಾಡ್ಕೋತಿದ್ದೀನಿ ಅಷ್ಟೇ ಬಾಂಡ್ಲಿಯಲ್ಲೇ. ಇವಾಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋತಿದ್ದೀನಿ. ಆ ನಂತರ ಮೊಸರನ್ನ ಹಾಕೋತಿದ್ದೀನಿ. ಸುಮಾರು ಇಲ್ಲಿ ನಾನು 3 ಬಟ್ಲು ರವೆಗೆ 1.5 ಬಟ್ಲಷ್ಟು ಮೊಸರನ್ನು ಹಾಕೋತಿದ್ದೀನಿ. ಮೊಸರು ಎಷ್ಟೇ ಹಾಕಿದ್ರೂ ತುಂಬಾ ರುಚಿಯಾಗೇ ಆಗುತ್ತೆ. ಕಮ್ಮಿ ಇದ್ದರೆ ಬರೀ 1 ಬಟ್ಲು ಮಿನಿಮಮ್ ಹಾಕ್ಕೊಳ್ಳಿ, ಉಳಿದಿದ್ದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಇಡ್ಲಿ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು, ನಾರ್ಮಲ್ ಹೇಗೆ ಇಡ್ಲಿ ಹಿಟ್ಟಿರುತ್ತಲ್ವ ಆ ಹದಕ್ಕೆ ಇದನ್ನು ಕಲಸ್ಕೊಂಡು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಈಗ 10 ನಿಮಿಷ ಆಗಿದೆ. ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/2 ಸ್ಪೂನಷ್ಟು ಸೋಡಾ ಪುಡಿ ಹಾಕೋತಿದ್ದೀನಿ. ಇನ್ನೇನು ಇಡ್ಲಿ ಮಾಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಸೋಡಾ ಪುಡಿ ಅಥವಾ ಈನೋನ ಹಾಕ್ಕೊಂಡು ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸ್ವಲ್ಪ ಏನಾದರೂ ನೀರು ಬೇಕು ಅಂದರೆ ನೀರನ್ನು ಸೇರಿಸ್ಕೊಂಡು ಇಡ್ಲಿ ಪ್ಲೇಟ್ಸ್ಗಳನ್ನ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಯಾವುದ್ರಲ್ಲಾದರೂ ಪರವಾಗಿಲ್ಲ ಗ್ರೀಸ್ ಮಾಡಿಕೊಂಡು, ಚೆನ್ನಾಗಿ ಕೈಯಿಂದಾದರೂ ಗ್ರೀಸ್ ಮಾಡ್ಬೋದು ಅಥವಾ ಬ್ರಷಿಂದ ಆದರೂ ಗ್ರೀಸ್ ಮಾಡ್ಕೋಬಹುದು. ನೀಟಾಗಿ ಎಲ್ಲ ಗ್ರೀಸ್ ಆದಮೇಲೆ ಹಿಟ್ಟನ್ನು ಹಾಕೋಬೇಕು. ಈ ರವೆ ಇಡ್ಲಿಗೆ ತುಂಬ ಜಾಸ್ತಿ ಹಿಟ್ಟನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಕ್ಕಾಲು ಹಿಟ್ಟು ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಉಬ್ಬುತ್ತೆ ಸೋಡಾ ಹಾಕಿರೋದ್ರಿಂದ. ಇದು ನೋಡಿ ನನ್ನಲ್ಲಿ ತುಂಬ ಹಾಕ್ತಾ ಇಲ್ಲ, ಇಷ್ಟು ಮಾತ್ರ ಹಾಕ್ತಿದ್ದೀನಿ. ಬಟ್ ಲಾಸ್ಟಲ್ಲಿ ನೀವು ಇಡ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ದಪ್ಪವಾಗಿ ಉಬ್ಬಿರುತ್ತೆ, ಹಾಗೆ ಡೆಪ್ತ್ ಬಂದಿರುತ್ತೆ, ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿ. ಇಡ್ಲಿ ಇಟ್ಟು ಹಾಕಿದ್ದಾದಮೇಲೆ ಈ ರೀತಿ ಒಂದು 2-3 ಬಾರಿ ಟ್ಯಾಪ್ ಮಾಡ್ಕೋಬೇಕು. ಆವಾಗ ನೀಟಾಗಿ ಸೆಟ್ ಆಗುತ್ತೆ, ಏರ್ ಬಬಲ್ಸ್ ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ. ಇವಾಗ ಎಲ್ಲ ಪ್ಲೇಟ್ಸ್ಗಳನ್ನು ಹಾಕಿಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಸುಮಾರು 15 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಮೃದುವಾಗಿರುವಂತಹ ರವೆ ಇಡ್ಲಿ ರೆಡಿ ಆಗುತ್ತೆ. ತುಂಬಾ ಸಾಫ್ಟಾಗಿರುತ್ತೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವಿಲ್ಲಿ ನೋಡಬಹುದು. ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಈ ರೀತಿ ಮುಟ್ಟಿ ನೋಡಿದ್ರೆ ಒಂಚೂರು ಅಂಟಬಾರ್ದು, ಆವಾಗ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ನೋಡಿ ಎಷ್ಟು ಈಸಿಯಾಗಿ ತೆಗೆಯೋದಕ್ಕೆ ಬರ್ತಿದೆ ಅಂತ, ಇದರ ಡೆಪ್ತ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಪ್ಲಫಿಯಾಗಿ ಬಂದಿರುತ್ತೆ ಈ ರವೆ ಇಡ್ಲಿ. ನೀವು ಕೂಡ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ತುಂಬ ಬೇಗ ಆಗುವಂಥ ರೆಸಿಪಿ. ಇದರ ಜೊತೆಯಲ್ಲಿ ಚಟ್ನಿ ಸಾಗು ಅಥವಾ ಸಾಂಬಾರು ನಾನಿಲ್ಲಿ ತೋರಿಸ್ತೀನಿ ನೆಕ್ಸ್ಟು, ಅದನ್ನು ಕೂಡ ಟ್ರೈ ಮಾಡಬಹುದು. ಯಾವುದ್ರ ಜೊತೆಯಲ್ಲಿ ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ, ಪರ್ಫೆಕ್ಟಾಗಿದೆ ಇಡ್ಲಿ. ಇವಾಗ ಸಾಂಬಾರು ಮಾಡ್ಕೊಳ್ಳೋಣ. ಇವಾಗ ಒಂದು ಕುಕ್ಕರ್ಗೆ ಒಂದು ಚಿಕ್ಕ ಲೋಟ, ಟೀ ಲೋಟ ಅಥವಾ ಕಾಫಿ ಲೋಟ ಇರುತ್ತಲ್ವ, ಅದರಲ್ಲಿ ಬೇಳೆ ತೊಗೊಂಡ್ಬಿಟ್ಟು ಇಟ್ಟಿದ್ದೀನಿ. ನಂತರ ಒಂದೇ ಒಂದು ಟೊಮ್ಯಾಟೋ ಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಬೇಳೆನ. ಅದರಲ್ಲಿರುವಂಥ ಮೇಲೆ ಸಿಪ್ಪೆ ಅಥವಾ ಡಸ್ಟು ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. 2-3 ಬಾರಿ ಈ ಬೇಳೆ ಮತ್ತು ಟೊಮ್ಯಾಟೋನ ವಾಶ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಇದಕ್ಕೆ ಎಣ್ಣೆ ಅಥವಾ ಅರಿಶಿನ ಬೇಕಿದ್ರೂ ಹಾಕೋಬಹುದು.
ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಟ್ಟು 3-4 ವಿಷಲ್ಲು ಕೂಗಿಸ್ಕೋಬೇಕಾಗತ್ತೆ. ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಿದ್ದೀನಿ, ಹಾಗೆ 1 ಸ್ಪೂನಷ್ಟು ಧನಿಯಾ ಹಾಕೋತಿದ್ದೀನಿ. ನಂತರ ಇದಕ್ಕೆ 1 ಇಂಚಿನಷ್ಟು ಚಕ್ಕೆ, ಹಾಗೆ 8-10 ಮೆಣಸುಕಾಳು, ಮತ್ತು 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಡ್ರೈ ಆಗಿ ಹುರ್ಕೋಬೇಕು. ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಸುಮಾರು 1-2 ನಿಮಿಷಗಳ ಕಾಲ ಹುರ್ಕೊಂಡ್ಬಿಟ್ರೆ ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತೆ. ಇವಾಗ ಅರ್ಧ ಹುರಿದಿದ್ದಾಗಿದೆ. ಈ ಟೈಮಲ್ಲಿ ನಾನು 1 ಸ್ಪೂನಷ್ಟು ಗಸಗಸೆ ಹಾಕ್ಕೋತಿದ್ದೀನಿ. ಇದೊಂದು ಸಾಂಬಾರ್ಗೆ ಒಳ್ಳೆ ಟೇಸ್ಟ್ ಕೊಡುವಂಥ ಸೀಕ್ರೆಟ್ ಇಂಗ್ರೀಡಿಯೆಂಟು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ಗಸಗಸೆ ಹಾಕೋದ್ರಿಂದ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ 1 ನಿಮಿಷಗಳ ಕಾಲ ಹುರ್ಕೋಬೇಕಾಗತ್ತೆ. ಡ್ರೈ ಆಗಿ ಕೆಂಪಗೆ ಹುರ್ಕೊಂಡಿದ್ದು ರೆಡಿ ಆಯಿತು. ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ನಂತರ ಅದೇ ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನಕಾಯಿಗಳನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2 ರೀತಿ ಮೆಣಸಿನಕಾಯಿಗಳನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋತಿದ್ದೀನಿ. ಇದು ಕೂಡ ಅಷ್ಟೇ, ಸಿಮ್ಮ ಇಟ್ಕೊಂಡ್ಬಿಟ್ಟು ಫ್ಲೇಮನ್ನು ಹುರ್ಕೋಬೇಕು. ಆವಾಗ ಎಲ್ಲ ಮಸಾಲೆ ಪದಾರ್ಥಗಳು ಒಳ್ಳೆ ಘಮ ಬಿಡುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಯಾವಾಗಲೂ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ. ಆ ನಂತರ ಮಿಕ್ಸಿ ಜಾರ್ಗೆ 1-2 ಹಿಡಿಯಷ್ಟು ಕಾಯಿ ತುರಿ ಹಾಕೋತಿದ್ದೀನಿ. ನಂತರ 1 ಟೊಮ್ಯಾಟೋನ ಈ ರೀತಿಯಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. 1 ಟೊಮ್ಯಾಟೊ ಬೇಯೋದಕ್ಕೆ ಇಟ್ಟಿದ್ದೀವಿ ಕುಕ್ಕರಲ್ಲಿ. 1 ಟೊಮ್ಯಾಟೋನ ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ತುಂಬ ಸಾಫ್ಟಾದ ಪೇಸ್ಟಾಗಿ ರುಬ್ಕೋಬೇಕು. ತರ್ತರಿಯಾಗಿದ್ದರೆ ಸಾಂಬಾರು ರುಚಿಯಾಗಿರೋದಿಲ್ಲ, ಹಾಗಾಗಿ ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ನಂತರ ಅದೇ ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2-3 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನಿಮಗೇನಾದರೂ ಸಾಂಬಾರು ಈರುಳ್ಳಿ ಅವೈಲಬಲ್ ಇದ್ದರೆ, ಚಿಕ್ಕ ಚಿಕ್ಕದು ಗುಂಡು ಗುಂಡಾಗಿರುತ್ತಲ್ವ, ಅದು ಅವೈಲೇಬಲ್ ಇದ್ದರೆ ಅದನ್ನೇ ಯೂಸ್ ಮಾಡಿ. ನಾನು ಅದನ್ನೇ ಪ್ರಿಫರ್ ಮಾಡೋದು. ಅದು ನನಗೆ ಅವೈಲೇಬಲ್ ಇಲ್ಲ ಅನ್ನೋ ಕಾರಣಕ್ಕೆ ಈ ನಾರ್ಮಲ್ ಈರುಳ್ಳಿನೇ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಷ್ಟೇ. ಸಾಂಬಾರು ಈರುಳ್ಳಿ ಸಿಕ್ಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರು. ಇವಾಗ ಈರುಳ್ಳಿನ ಬಾಡಿಸ್ಕೊಂಡಿದ್ದಾಯಿತು. ನಂತರ ಒಂದು ಸಾಂಬಾರು ಮಾಡೋವಂಥ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಬೇಯಿಸಿಟ್ಕೊಂಡಿರೋವಂಥ ಬೇಳೆ ಹಾಗೆ ಟೊಮ್ಯಾಟೊ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೋತಿದ್ದೀನಿ. ನಂತರ ರುಬ್ಕೊಂಡಿದ್ದೀವಲ್ವ ಪೇಸ್ಟು, ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಸಾಂಬಾರ್ಗೆ. ನೋಡಿ ಇಲ್ಲಿ ಇಷ್ಟು ನೀರಾಗಿದ್ದರೆ ಸಾಕಾಗುತ್ತೆ. ನಿಮಗೆ ಗೊತ್ತಾಗತ್ತಲ್ವ ಸಾಂಬಾರು ಎಷ್ಟು ನೀರು ಬೇಕು, ಅಷ್ಟು ನೋಡಿಬಿಟ್ಟು ನೀವು ನೀರು ಹಾಕ್ಕೊಳ್ಳಿ. ನೋಡಿ ಇಷ್ಟು ನೀರಿದ್ರೆ ಸಾಕಾಗತ್ತೆ. ತುಂಬ ಗಟ್ಟಿಯಾಗಿ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಸಾಂಬಾರು ಕುದಿತಾ ಕುದಿತಾ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಂತರ ಬಾಡಿಸಿಟ್ಕೊಂಡಿರುವಂಥ ಈರುಳ್ಳಿ ಕೂಡ ಹಾಕೋತಿದ್ದೀನಿ. ಈರುಳ್ಳಿ ತಿನ್ನಲ್ಲ ಅನ್ನೋರು ಈರುಳ್ಳಿನ ಸ್ಕಿಪ್ ಮಾಡ್ಕೊಂಡು ಕೂಡ ಮಾಡ್ಕೋಬಹುದು, ಆದರೆ ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಬಟ್ ಒಳ್ಳೆ ಟೇಸ್ಟ್ ಅಂತೂ ಇರುತ್ತೆ. ನೋಡಿ ಇವಾಗ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಂತರ ಇದಕ್ಕೆ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿರೋವಂಥ ನೀರನ್ನು ಕೂಡ ಹಾಕ್ಕೊತಿದ್ದೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋತೀನಿ. ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಆವಾಗ ಒಳ್ಳೆ ರುಚಿ ಕೊಡುತ್ತೆ. ನಂತರ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಹಾಕೋದಿದ್ದೀನಿ. ಹೋಟೆಲ್ ಸಾಂಬಾರುಗಳಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಇರುತ್ತೆ ಸ್ವೀಟು, ಹಾಗಾಗಿ ನಿಮಗೆ ಇಷ್ಟ ಆಗೋದಿದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಮ್ಮಿ ಕೂಡ ಹಾಕ್ಕೋಬೋದು. ನಂತರ ಕರಿಬೇವು ಹಾಗೆ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ರುಚಿಯಾದ ಹೋಟೆಲ್ ಸಾಂಬಾರು ರೆಡಿಯಾಗುತ್ತೆ. ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೋತಿದ್ದೀನಿ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂತು. ಚೆನ್ನಾಗಿ 1-3 ಕುದಿ ಕುದಿಸ್ಕೊಂಡ್ಬಿಟ್ರೆ ರುಚಿಯಾದ ಸಾಂಬಾರು ರೆಡಿಯಾಗುತ್ತೆ. ಇವಾಗ ಸಾಂಬಾರು ರೆಡಿಯಾಯಿತು. ಇದಕ್ಕೆ ಒಗ್ಗರಣೆಗೆ 1 ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋತಿದ್ದೀನಿ. ಸಾಸಿವೆ ಚಟ್ಪಟ ಆದಮೇಲೆ ಇಂಗನ್ನ ಹಾಕ್ಕೋತಿದ್ದೀನಿ. ಇಂಗು ಆಪ್ಷನಲ್ಲು. ಈ ಟೈಮಲ್ಲಿ ನಿಮಗೆ ಬೇಕು ಅಂದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು. ಆ ನಂತರ ಒಣಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಒಗ್ಗರಣೆ ಕೂಡ ರೆಡಿ ಆಯಿತು. ಇದನ್ನು ಸಾಂಬಾರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಯಾದ ಹೆಲ್ದಿಯಾದ ಹೋಟೆಲ್ ಸ್ಟೈಲ್ನ ಸಾಂಬಾರು ರೆಡಿಯಾಯಿತು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ವಾ ರವೆ ಇಡ್ಲಿ ಹಾಗೆ ರವೆ ವಡೆ ಜೊತೇಲಿ ಹೋಟೆಲ್ ಸ್ಟೈಲ್ನ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ತಿದ್ದೀರಾ ಅನಿಸುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇದರ ಔಟ್ಪುಟ್ ಅಂತ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಕಂಪ್ಲೀಟಾದ ಬ್ರೇಕ್ಫಾಸ್ಟ್ ರೆಸಿಪಿ. ಇದನ್ನು ಡಿನ್ನರ್ಗೆ ಕೂಡ ಮಾಡ್ಕೋಬಹುದು, ಹಾಗೆ ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ಯಾವುದಕ್ಕಾದರೂ ಮಾಡಬಹುದು. ಇಡ್ಲಿ ಡೆಪ್ತ್ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಾಗಿದೆ, ಸಾಫ್ಟಾಗಿ ಬಂದಿದೆ. ಇಡ್ಲಿನ ಮುರಿದು ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿದೆ ಅಂತ. ಒಳಗಡೆ ಎಲ್ಲ ರವೆ ರವೆಯಾಗಿ ಪ್ಲಫಿ ಆಗಿ ಬಂದಿದೆ, ತುಂಬಾ ಏರಿಯೇಷನ್ ಚೆನ್ನಾಗಾಗಿದೆ ಇಡ್ಲಿಯಲ್ಲಿ. ಹಾಗೆ ವಡೆ ಕೂಡ ಅಷ್ಟೇ, ತುಂಬಾ ಗರ್ಗರಿಯಾಗಿ ಆಚೆ ಕಡೆ, ಒಳಗಡೆ ಸಾಫ್ಟಾಗಿ ನೀಟಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಈ ರವೆ ವಡೆ.
ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ವಾಟ್ಸಪ್ ಗ್ರೂಪಲ್ಲಿ, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ಹೆಚ್ಚು ಜನಕ್ಕೆ ತಲುಪೋ ಹಾಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ಈ ವಿಡಿಯೋನ ನೋಡ್ತಾ ಇದ್ದರೆ ಇವಾಗಲೇ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಯಮಿಯಾದ ಒಳ್ಳೆ ಒಳ್ಳೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಟೇಕ್ ಕೇರ್, ಬೈ ಬೈ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.